ಫ್ರೆಂಡ್ಸ್, ಪಿಗ್ಮೆಂಟೇಷನ್ ಅಂದ್ರೆ ಬಂಗು ಅಂಡ್ ಕಪ್ಪು ಕಲೆಗಳು ನಿಮಗೂ ಇದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಬಿಕಾಸ್ ನಾನು ಹೇಳುವಂತ ಈ ಒಂದು ಮ್ಯಾಜಿಕಲ್ ಅಮೇಝಿಂಗ್ ಹೋಮ್ ರೆಮಿಡಿಯಿಂದ ನೀವು ಶಾಶ್ವತವಾಗಿ ಬಂಗು ಹಾಗೂ ಕಪ್ಪು ಕಲೆಗಳನ್ನ ಹೋಗಿಸ್ಕೋಬಹುದು ಮನೆಯಲ್ಲೇ. ಸೊ ಬಂಗು ಹಾಗೂ ಕಪ್ಪು ಕಲೆಗಳು ಏನೆಲ್ಲಾ ಮಾಡಿದ್ರು ಕೂಡ ನಮ್ಮಿಂದ ಹೋಗ್ಸೋಕ್ಕಾಗಲ್ಲ ಅಂತ ನಿಮ್ಗನ್ಸ್ತಾ ಇದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಬಿಕಾಸ್ ನಾನು ಹೇಳುವಂತ ಈ ಮೂರು ಸ್ಟೆಪ್ಸ್ ಇಂದ ನೀವು ಕೇವಲ 14 ದಿನಗಳಲ್ಲಿ 100% ಪರ್ಮನೆಂಟ್ಲಿ ಪಿಗ್ಮೆಂಟೇಷನ್ ಹಾಗೂ ಕಪ್ಪು ಕಲೆಗಳನ್ನ ಹೋಗಿಸ್ಕೋಬಹುದು. ಅದರ ಜೊತೆಗೆ ನಿಮ್ಗೊಂದು ಬ್ರೈಟ್ ಮತ್ತೆ ಗ್ಲೋಯಿಂಗ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ನ ರಿಮೂವ್ ಮಾಡುತ್ತೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲೂ ಈ ಮೂರನೇ ಸ್ಟೆಪ್ ಬಹಳನೇ ಇಂಪಾರ್ಟೆಂಟ್. ಸೊ ಶಾಶ್ವತವಾಗಿ ಬಂಗು ನಮ್ಗೆ ಬರಬಾರ್ದು ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಟೆಪ್ ನಂಬರ್ 1 ಅಲ್ಲಿ ನಾನು ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ ಅನ್ನ ತಿಳಿಸ್ತಾ ಇದೀನಿ. ಈ ಫೇಸ್ ಪ್ಯಾಕ್ ಸನ್ ಟ್ಯಾನ್, ಅನ್ಇವನ್ ಸ್ಕಿನ್ ಟೋನ್, ಡೆಡ್ ಸ್ಕಿನ್ ಸೆಲ್ಸ್ ಅಂಡ್ ಪಿಗ್ಮೆಂಟೇಷನ್, ಬಂಗು, ಹೈಪರ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅಂತ ಸಮಸ್ಯೆಗಳನ್ನ ರೆಡ್ಯೂಸ್ ಮಾಡಲು ಹೆಲ್ಪ್ ಆಗುತ್ತೆ. ಸೊ ಈ ಪ್ಯಾಕ್ ರೆಡಿ ಮಾಡಲು ನಮಗ್ ಬೇಕಾಗುತ್ತೆ ಒಂದು ಆಲೂಗಡ್ಡೆ. ಆಲೂಗಡ್ಡೆ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳಿ ಅಂಡ್ ಈ ತರ ಗ್ರೇಟ್ ಮಾಡ್ಕೊಂಡು ನೀವು ಜ್ಯೂಸ್ ರಿಮೂವ್ ಮಾಡ್ಕೋಬಹುದು, ಅಥವಾ ಮಿಕ್ಸಿಲ್ ಹಾಕಿ ಫೈನ್ ಪೇಸ್ಟ್ ಕೂಡ ರೆಡಿ ಮಾಡ್ಕೋಬಹುದು ಈ ತರ. ಸೊ 4 ಟೇಬಲ್ ಸ್ಪೂನ್ ಇಲ್ಲಿ ಆಲೂಗಡ್ಡೆ ಜ್ಯೂಸ್ ನ ತಗೊಳ್ತಾ ಇದೀನಿ. ಇದರ ಪೇಸ್ಟ್ ಕೂಡ ನೀವು ತಗೋಬಹುದು. ಸೊ ಆಲೂಗಡ್ಡೆ ಜ್ಯೂಸ್ ಅಲ್ಲಿ ಬಹಳಷ್ಟು ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ, ವಿಟಾಮಿನ್ ಸಿ ಇರುತ್ತೆ. ಇದು ಬೇಗ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಅಂತ ಪ್ರಾಬ್ಲಮ್ ನ ರೆಡ್ಯೂಸ್ ಮಾಡಲು ಹೆಲ್ಪ್ ಆಗುತ್ತೆ. ಆಲೂಗಡ್ಡೆಯಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ನಿನ ಮೇಲಿನ ಲೇಯರ್ ಅನ್ನ ಇದು ರಿಮೂವ್ ಮಾಡಲು ಹೆಲ್ಪ್ ಆಗುತ್ತೆ. ಹೀಗಾಗಿ ಬೇಗ ನಮ್ಗೆ ಸನ್ ಟ್ಯಾನ್, ಡೆಡ್ ಸ್ಕಿನ್ ಸೆಲ್ಸ್, ಅನ್ಇವನ್ ಸ್ಕಿನ್ ಟೋನ್ ನ ರೆಡ್ಯೂಸ್ ಮಾಡಿ ನಮ್ಗೊಂದು ಬ್ರೈಟ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇಂಗ್ರೀಡಿಯಂಟ್ ನಾನು ಇಲ್ಲಿ ತಗೊಳ್ತಾ ಇದೀನಿ, ಕಿತ್ತಳೆ ಹಣ್ಣಿನ ಸಿಪ್ಪೆ ಪೌಡರ್, ಆರೆಂಜ್ ಪೀಲ್ ಪೌಡರ್. ಇದು ವೈಟಮಿನ್ ಸಿ ಅಲ್ಲಿ ರಿಚ್ ಇರುತ್ತೆ, ಬೇಗ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಸನ್ ಟ್ಯಾನ್ ಅಂತ ಪ್ರಾಬ್ಲಮ್ ನ ರೆಡ್ಯೂಸ್ ಮಾಡಲು ಹೆಲ್ಪ್ ಆಗುತ್ತೆ. ಸೊ 2 ಟೇಬಲ್ ಸ್ಪೂನ್ ಕಿತ್ತಳೆ ಹಣ್ಣಿನ ಸಿಪ್ಪೆ ಪೌಡರ್ ತಗೊಂಡು, ಆರೆಂಜ್ ಪೀಲ್ ಪೌಡರ್ ತಗೊಂಡು ಮಿಕ್ಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಮೊಸರು ಹಾಕ್ತಾ ಇದೀನಿ. ಮೊಸರು ಎಕ್ಸ್ಪೋಲೇಟ್ ಆಗಿ ವರ್ಕ್ ಆಗುತ್ತೆ, ಬಿಕಾಸ್ ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಏನಿದೆ ಅದು ಎಕ್ಸ್ಪೋಲೇಟ್ ಮಾಡುತ್ತೆ. ಹೀಗಾಗಿ ನಮ್ಮ ಸ್ಕಿನ್ನಿನ ಮೇಲಿನ ಲೇಯರ್ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ತಗೊಳ್ತಾ ಇದೀನಿ ವೈಲ್ಡ್ ಟರ್ಮರಿಕ್, ಅಂದ್ರೆ ಕಸ್ತೂರಿ ಅರಶಿನ ಅಥವಾ ಕಸ್ತೂರಿ ಹಳದಿ ಅಂತ ಕರಿತೀವಿ. ಸೊ ಇದು ಈಸಿಲಿ ಎಲ್ಲಾ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ಅಮೆಝಾನ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ 1 ಟೇಬಲ್ ಸ್ಪೂನ್ ಕಸ್ತೂರಿ ಅರಶಿನ ತಗೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ ಈ ಪೇಸ್ಟ್ ಅನ್ನ. ಕಸ್ತೂರಿ ಅರಶಿನ ಕಪ್ಪು ಕಲೆಗಳನ್ನ ಅಂಡ್ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಬ್ಲೆಮಿಷಸ್ ನ ಬೇಗ ರೆಡ್ಯೂಸ್ ಮಾಡುತ್ತೆ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಈ ತರ ಫೈನ್ ಪೇಸ್ಟ್ ರೆಡಿ ಆಗುತ್ತೆ. ನಮ್ಮ ಮ್ಯಾಜಿಕಲ್ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಸೊ ಈ ಫೇಸ್ ಪ್ಯಾಕ್ ಅನ್ನ ನಿಮಗ್ ಬೇಕಿದ್ರೆ, ನಿಮ್ ಹತ್ರ ಟೈಮ್ ಇಲ್ಲ, ನೀವು ಆಫೀಸ್ ಹೋಗ್ತೀರಾ ಅಂದ್ರೆ ಈ ತರ ಐಸ್ ಕ್ಯೂಬ್ ರೆಡಿ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು. ದಿನ ಒಂದು ವಾರಕ್ಕೆ ಯೂಸ್ ಆಗುತ್ತೆ. ಸೊ ಈ ಪ್ಯಾಕ್ ಅನ್ನ ಈಗ ಮುಖ ತೊಳೆದು ಫೇಸ್ ವಾಶ್ ಇಂದ ಮೊದಲು ಮುಖ ತೊಳ್ಕೊಳ್ಳಿ, ಅದಾದ್ಮೇಲೆ ಫುಲ್ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೀವು ಬ್ರಷ್ ಇಂದ ಬೇಕಾದ್ರೆ ಅಪ್ಲೈ ಮಾಡ್ಕೋಬಹುದು, ನಾನಿಲ್ಲಿ ಕೈಯಿಂದ ಅಪ್ಲೈ ಮಾಡ್ಕೋತಾ ಇದೀನಿ. ಈ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೊಂಡು ಒಂದು 15 ನಿಮಿಷ ನಾವು ಹಾಗೆ ಬಿಡ್ಬೇಕು. ಅದಾದ್ಮೇಲೆ ಒಣಗಿದ ಹೋದ್ಮೇಲೆ ನಾವು ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಮಸಾಜ್ ಮಾಡ್ಕೊಂಡು ಇದನ್ನ ನಾರ್ಮಲ್ ವಾಟರ್ ಇಂದ ವಾಶ್ಅಪ್ ಮಾಡ್ಕೋಬೇಕು. ಸೊ ಬಿಫೋರ್ ಹಾಗೂ ಆಫ್ಟರ್ ಡಿಫ್ರೆನ್ಸ್ ನೀವು ನೋಡ್ತಾ ಇದ್ರ, ಎಷ್ಟೊಂದು ನನ್ನ ಮುಖ ಗ್ಲೋಯಿಂಗ್ ಆಗಿದೆ. ಸೊ ಇನ್ಸ್ಟಂಟ್ಲಿ ಒಂದು ಗ್ಲೋಯಿಂಗ್ ಕೊಡೋದಕ್ಕೆ, ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ, ಪಿಗ್ಮೆಂಟೇಷನ್ ಹಾಗೂ ಡಾರ್ಕ್ ಸ್ಪಾಟ್ಸ್, ಬ್ಲಮಿಷಸ್ ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಈ ಒಂದು ಪ್ಯಾಕ್ ನ ಟ್ರೈ ಮಾಡಿ. ಇವಾಗ ಸೆಕೆಂಡ್ ಸ್ಟೆಪ್ ನ ತಿಳಿಸ್ಕೊಡ್ತಾ ಇದೀನಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಪಿಗ್ಮೆಂಟೇಷನ್ ಹಾಗೂ ಡಾರ್ಕ್ ಸ್ಪಾಟ್ಸ್ ನ ಕಪ್ಪು ಕಲೆಗಳನ್ನ ಹೋಗಿಸೋದಕ್ಕೆ 2 ಬೆಸ್ಟ್ ಎಫೆಕ್ಟಿವ್ ಕ್ರೀಮ್ ಗಳನ್ನ ತಿಳಿಸ್ತಾ ಇದೀನಿ. ಸೊ ಫಸ್ಟ್ ಕ್ರೀಮ್ ಬಗ್ಗೆ ತಿಳಿಸ್ತಾ ಇದೀನಿ. ಇದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ, ಕೋಜಿ ಗೋಲ್ಡ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್. ಇದರಲ್ಲಿ ಕೋಜಿಕ್ ಆಸಿಡ್, ಗ್ಲೈಕೋಲಿಕ್ ಆಸಿಡ್, ಲಿಕೋರೈಸ್ ಹಾಗೂ ನಯಾಸಿನ್ ಮಾಡಂತ ಒಳ್ಳೆ ಒಳ್ಳೆ ಇಂಗ್ರೀಡಿಯಂಟ್ ಇದೆ. ಇದು ಕೇವಲ 2 ವಾರದಲ್ಲಿ ನಿಮ್ಮ ಕಪ್ಪು ಕಲೆಗಳನ್ನ, ಬಂಗು ಹಾಗೂ ಹೈಪರ್ ಪಿಗ್ಮೆಂಟೇಷನ್, ಬ್ಲಮಿಷಸ್ ಅಂತ ಪ್ರಾಬ್ಲಮ್ ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಏನು ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ, ಬಿಕಾಸ್ ಇದು ಡಾಕ್ಟರ್ ರೆಕಮೆಂಡ್ ಮಾಡಿರುವಂತ ಒಂದು ಬೆಸ್ಟ್ ಕ್ರೀಮ್ ಆಗಿರೋದ್ರಿಂದ ನೀವು ಸೇಫ್ಲಿ ಇದನ್ನ ಯೂಸ್ ಮಾಡಿ.
ಕೇವಲ ಎರಡು ವಾರದಲ್ಲಿ ಡಿಫ್ರೆನ್ಸ್ ನೀವೇ ನೋಡ್ತೀರಾ. ಸೊ ಟ್ರೈ ಮಾಡಿ. ಈ ಕ್ರೀಮ್ ಅನ್ನ ಬೆಳಗ್ಗೆ ಹಾಗೂ ರಾತ್ರಿ ಎರಡು ಸಲ ಯೂಸ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಆದ ನಂತರ ನೀವು ಈ ಕ್ರೀಮ್ ಅನ್ನ ಯೂಸ್ ಮಾಡಿಕೊಂಡು ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಟ್ರೈ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಂಡ್ ಚೆಕ್ ಮಾಡಿ. ಈಗ ಸೆಕೆಂಡ್ ಸೀರಮ್ ತಿಳಿಸ್ತಾ ಇದ್ದೀನಿ, ಅಜಿ ಕೇರ್ ಸೀರಮ್ ಅಂತ. ಸೊ ಈ ಸೀರಮ್ ಸ್ವಲ್ಪ ಪ್ರೈಸ್ ವೈಸ್ ಕಾಸ್ಟ್ಲಿ ಇದೆ, ಬಟ್ ಕೇವಲ ಎರಡು ವಾರದಲ್ಲಿ ನೀವು ಡಿಫ್ರೆನ್ಸ್ ನೋಡ್ತೀರಾ. ಪಿಗ್ಮೆಂಟೇಷನ್, ಮೆಲಾಸ್ಮಾ ಅಂಡ್ ಬ್ಲೆಮಿಷಸ್, ಡಾರ್ಕ್ ಸ್ಪಾಟ್ಸ್, ಇವನ್ ಸ್ಕಾರ್ಸ್ ಅನ್ನ ಕೂಡ ರೆಡ್ಯೂಸ್ ಮಾಡಲು ಹೆಲ್ಪ್ ಆಗುತ್ತೆ. ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು ಅಥವಾ ಈಸಿಲಿ ಅಮೆಝಾನ್ ಅಲ್ಲಿ ಈ ಎರಡು ಪ್ರಾಡಕ್ಟ್ ಸಿಗುತ್ತೆ. ಈ ಸಿರಮ್ ನ ಕೂಡ ನೀವು ಬೆಳಗ್ಗೆ ಹಾಗೂ ರಾತ್ರಿ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಮೊದಲು ಫೇಸ್ ವಾಶ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಪೂರ್ತಿ ಡ್ರೈ ಆದ್ಮೇಲೆ ನಿಮ್ ಮುಖಕ್ಕೆ ಈ ಸಿರಮ್ ನ ಒಂದು 4 ಹನಿ ಯೂಸ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಅಲ್ಲಿ ತೋರಿಸಿದೀನಿ ಅಷ್ಟು. ಅಂಡ್ ಸ್ವಲ್ಪ ಹೊತ್ತು ಅದನ್ನ ಬಿಡಿ. 2 ನಿಮಿಷ ಆದ್ಮೇಲೆ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ನೈಟ್ ಅಂಡ್ ಮಾರ್ನಿಂಗ್ ಇದ್ರೆ ನೀವು ಸನ್ಸ್ಕ್ರೀನ್ ನ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಎರಡು ಪ್ರಾಡಕ್ಟ್ ನ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಒಂದು ಇದನ್ನ ಯೂಸ್ ಮಾಡಿ ಅಥವಾ ಅದನ್ನ ಯೂಸ್ ಮಾಡಿ, ನಿಮ್ಗೆ ಹೇಗೆ ಬಜೆಟ್ ಅನ್ಸೋತೆ ಹಾಗೆ ಯೂಸ್ ಮಾಡ್ಕೊಳ್ಳಿ. ಈಗ ಸ್ಟೆಪ್ ನಂಬರ್ 3, ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಬಹಳ ಬಹಳ ಇಂಪಾರ್ಟೆಂಟ್, ಬಿಕಾಸ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರಪ್ಪ ಅಂದ್ರೆ ಶಾಶ್ವತವಾಗಿ ಮುಂದೆ ಬರುವಂತಹ ಪಿಗ್ಮೆಂಟೇಷನ್ ಅಂದ್ರೆ ಬಂಗನ್ನ ಕಡಿಮೆ ಮಾಡ್ಕೋಬಹುದು. ಸೊ ಸನ್ಸ್ಕ್ರೀನ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಈಗಿರುವಂತಹ ಪಿಗ್ಮೆಂಟೇಷನ್ ನೀವು ಟ್ರೀಟ್ ಮಾಡ್ತೀರಾ, ಬಟ್ ಮುಂದೆ ಮತ್ತೆ ಬಿಸಿಲಲ್ಲಿ ಹೋದಾಗ ಸನ್ ಎಕ್ಸ್ಪೋಜರ್ ಇಂದ ನಿಮ್ಗೆ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಬ್ಲೆಮಿಷಸ್, ರೆಡ್ ಸ್ಕಿನ್ ಸೆಲ್ಸ್ ಅಂದು ಗ್ಯಾರಂಟಿ ಬರುತ್ತೆ. ಹೀಗಾಗಿ ನಿಮ್ಗೆ ಮುಂದೆ ಯಾವಾಗ್ಲೂ ಪಿಗ್ಮೆಂಟೇಷನ್ ಅಂದ್ರೆ ಬಂಗು ಬರಬಾರ್ದು ಅಂದ್ರೆ ನೀವು ಸನ್ಸ್ಕ್ರೀನ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಒಂದು 6 ತಿಂಗಳಲ್ಲಿ ಡಿಫ್ರೆನ್ಸ್ ನೀವೇ ನೋಡ್ತೀರಾ. ಯಾವ ಸನ್ಸ್ಕ್ರೀನ್ ನ ಯಾವ ಸ್ಕಿನ್ ಟೈಪ್ ಯೂಸ್ ಮಾಡ್ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಡಾರ್ಕ್ ಸ್ಪಾಟ್ಸ್, ಬ್ಲೆಮಿಷಸ್, ಈ ತರ ಎಲ್ಲಾ ಪ್ರಾಬ್ಲಮ್ ನ, ಹೈಪರ್ ಪಿಗ್ಮೆಂಟೇಷನ್ ಅಂತ ಪ್ರಾಬ್ಲಮ್ ನ ಈಸಿಲಿ ನಾವು ಕಡಿಮೆ ಮಾಡ್ಕೋಬಹುದು. ಅಂಡ್ ನಮ್ ಸ್ಕಿನ್ ಅನ್ನ ಕ್ಲಿಯರ್ ಅಪ್ ಮಾಡ್ಕೋಬಹುದು. ಈ 3 ಟಿಪ್ ಅನ್ನ ಒಟ್ಟಿಗೆ ಟ್ರೈ ಮಾಡಿ. ಮೊದಲು ಹೋಮ್ ರೆಮಿಡಿನ ಡೈಲಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ಆ ಕ್ರೀಮ್ ನ ಸಹ ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಡೈಲಿ ಯೂಸ್ ಮಾಡ್ಕೋಬಹುದು, ಬಟ್ ಸನ್ಸ್ಕ್ರೀನ್ ಅಂತೂ ಡೈಲಿ ಯೂಸ್ ಮಾಡಲೇಬೇಕು. ಸೊ ಈ 3 ಟಿಪ್ ಅನ್ನ ಒಟ್ಟಿಗೆ ಟ್ರೈ ಮಾಡೋದ್ರಿಂದ ನೀವು ಶಾಶ್ವತವಾಗಿ ಪಿಗ್ಮೆಂಟೇಷನ್, ಬಂಗು, ಕಪ್ಪು ಕಲೆಗಳನ್ನ ಹೋಗಿಸ್ಕೋಬಹುದು. ಸೊ ಸಿಗ್ತೀನಿ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.